ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಬನ್ನಿ, ಇವತ್ತು ನಾವು ಚಹಾ ಜೊತೆ ಮಸ್ತ್ ಕಾಂಬಿನೇಷನ್ ಆಗುವಂತಹ ಮಟ್ರಿ ಖಾರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ನೋಡ್ರಿ, ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತಗೊಂಡೇನ್ರಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಒಂದ್ ಸ್ಪೂನ್ ಅಷ್ಟು ಅಜ್ವಾನ ತಗೊಂಡೇನ್ರಿ. ಅಜ್ವಾನ ನೋಡ್ರಿ, ಒಂದ್ ಸ್ವಲ್ಪ ಕೈಯಿಂದ ಈ ತರ ತಿಕ್ಕಿ ಹಾಕೊಳ್ಳೋಣ್ರಿ ಫ್ರೆಂಡ್ಸ್. ಅಂದ್ರೆ ಫ್ಲೇವರ್ ಬರತ್ ನೋಡ್ರಿ ಅಜ್ವಾನದ್ದು. ನೀವು ಅಜ್ವಾನ ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋರಿ ಫ್ರೆಂಡ್ಸ್, ಅಂದ್ರೆ ಟೇಸ್ಟ್ ಆಗ್ತಾವ್ರಿ. ಹಾಗೇನೆ ನೋಡ್ರಿ, ಇದರಲ್ಲಿ ಒಂದ್ ಸ್ಪೂನ್ ಅಷ್ಟ ಕಸ್ತೂರಿ ಮೆಂತಿ ಹಾಕೊಳ್ಳೋಣ್ರಿ. ಈ ತರ ಕೈಯಿಂದ ಇದನ್ನು ಕೂಡ ಈ ತರ ಪ್ರೆಸ್ ಮಾಡಿ ಹಾಕೊಳ್ಳೋಣ್ರಿ. ನೀವು ನೋಡ್ರಿ, ಕಸ್ತೂರಿ ಮೆಂತಿ ಇಲ್ಲ ಅಂದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಇದರಲ್ಲಿ ಒಂದ್ 4-5 ಸ್ಪೂನ್ ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಹಾಕೋದ್ರಿಂದ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಟರ್ ಬಹಳ ಮಸ್ತಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಒಂದ್ 4-5 ಸ್ಪೂನ್ ಅಷ್ಟ ತುಪ್ಪ ಹಾಕೊಳ್ಳೋಣ್ರಿ ಇದರಲ್ಲಿ. ಈಗ ನೋಡ್ರಿ, ತುಪ್ಪನ ಪೂರ್ತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಕೈಯಿಂದ. ಈಗ ನೋಡ್ರಿ ಫ್ರೆಂಡ್ಸ್, ತುಪ್ಪ ಹಾಕಿದ್ಮೇಲೆ ಹಿಟ್ಟು ನೋಡ್ರಿ, ಈ ತರ ಮಾಡಿದಾಗ ಈ ತರ ಉಂಡೆ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಈ ತರ ಆಗಿಲ್ಲ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ತುಪ್ಪ ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಇದರಲ್ಲಿ ಒಂದ್ ಕಪ್ನಷ್ಟು ಹಾಲು ಹಾಕೊಳ್ಳೋಣ್ರಿ. ನೀವು ನೋಡ್ರಿ ಫ್ರೆಂಡ್ಸ್, ಇದನ್ನ ಒಂದ್ 2 ದಿನದಲ್ಲಿ ತಿಂದು ಖಾಲಿ ಮಾಡೋದಿದ್ರ ಹಾಲು ಹಾಕೋರಿ. ಇಲ್ಲಾಂದ್ರೆ ನೀವು 15 ದಿನ ಒಂದ್ ತಿಂಗಳಗಟ್ಟಲೆ ಸಂಗ್ರಹಿಸಿ ಇಡೋದಾದ್ರೆ ನೀವು ಹಾಲು ಹಾಕೋಬೇಡ್ರಿ ಫ್ರೆಂಡ್ಸ್, ಬರೀ ನೀರಿನಲ್ಲಿ ಅಷ್ಟೇ ನಾದ್ಕೋಬೇಕು ನೋಡ್ರಿ ಹಿಟ್ಟು. ಈಗ ಈ ಹಾಲನ್ನು ಕೂಡ ಪೂರ್ತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ, ಇದರಲ್ಲಿ ಒಂದ್ ಸ್ವಲ್ಪ ನೀರು ಹಾಕೋಂತ ಹಿಟ್ಟು ನಾದ್ಕೊಳ್ಳೋಣ್ರಿ. ಹಿಟ್ಟು ನೋಡ್ರಿ ಫ್ರೆಂಡ್ಸ್, ಜಾಸ್ತಿ ಸಾಫ್ಟ್ ಆಗಿ ನಾದ್ಬಾರ್ದ್ರಿ, ಒಂದ್ ಸ್ವಲ್ಪ ಗಟ್ಟಿಯಾಗಿನೆ ಇರ್ಬೇಕು ನೋಡ್ರಿ. ಈಗ ನೋಡ್ರಿ, ನನ್ನ ಹಿಟ್ಟು ನಾದ್ಕೊಂಡೆ ಈ ರೀತಿಯಾಗಿ. ಈಗ ಇದನ್ನ 10 ನಿಮಿಷಗಳ ಕಾಲ ಸೆಟ್ ಆಗಕ್ ಬಿಡೋಣ್ರಿ. ಈಗ ನೋಡ್ರಿ, ನಾನು ಒಂದ್ 1/2 ಕಪ್ನಷ್ಟು ಬಟರ್ ತಗೊಂಡೇನ್ರಿ. ಇದನ್ನ ನೋಡ್ರಿ, ನಾನು ಮಾಡೋಕ್ಕಿಂತ ಒಂದ್ 2 ಗಂಟೆ ಮುಂಚೆ ಫ್ರಿಜ್ ನಿಂದ ತೆಗೆದಿಟ್ಟಿದ್ದೆ ನೋಡ್ರಿ. ಇದು ನೋಡ್ರಿ, ನಾವು ಪೂರ್ತಿ ಮೆಲ್ಟ್ ಮಾಡ್ಕೋಬಾರ್ದ್ರಿ, ಇದೇ ತರ ಸ್ವಲ್ಪ ಮೆಲ್ಟ್ ಆಗ್ಬೇಕು ನೋಡ್ರಿ. ಈಗ ಇದರಲ್ಲಿ ಒಂದ್ 2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಳ್ಳೋಣ್ರಿ. ಒಂದ್ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳೋಣ್ರಿ. ನೀವು ನೋಡ್ರಿ, ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಕಾರ್ನ್ ಫ್ಲೋರೇ ಮತ್ತೆ ಒಂದ್ 2 ಸ್ಪೂನ್ ಹಾಕೋಬಹುದು ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಹಿಟ್ಟನ್ನ ಬಟರ್ ಜೊತೆ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ನಾವು ನೋಡ್ರಿ ಫ್ರೆಂಡ್ಸ್, ಈ ತರ ರೆಡಿ ಮಾಡ್ಕೊಂಡಿವಿ. ಇದರಲ್ಲಿ ನೋಡ್ರಿ, ಕಾರ್ನ್ ಫ್ಲೋರ್ ಹಾಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಲೇಯರ್ ಬಾಳ ಚಲೋತ್ನಾಗಿ ಬಿಟ್ಕೋತಾವ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ನಮ್ಮ ಹಿಟ್ಟಂತೂ ನೋಡ್ರಿ ಎಷ್ಟು ಮಸ್ತಾಗಿ ನೆನೆದು ಬಿಟ್ಟೈತಿ. ಈಗಿದ್ದರೂ ಉಳ್ಳಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾನು ಇಷ್ಟು ಪ್ರಮಾಣದಲ್ಲಿ ಉಳ್ಳಿ ಮಾಡ್ಕೊಂಡೇನ್ರಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಒಣಗಿ ಹಿಟ್ಟು ಹಚ್ಕೊಳ್ಳೋಣ್ರಿ. ಒಣಗಿ ಹಿಟ್ಟು ಹಚ್ಕೊಂಡು ಇದನ್ನ ನೋಡ್ರಿ ಫುಲ್ ರೌಂಡ್ ಆಗಿ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾನು ಈ ತರ ತೆಳ್ಳಗೆ ಇಷ್ಟು ದೊಡ್ಡದು ಚಪಾತಿ ಲಟ್ಟಿಸ್ಕೊಂಡೆ ನೋಡ್ರಿ. ಇದೇ ತರ ನಾವು 5 ಚಪಾತಿನ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಮ್ಮ 5 ಚಪಾತಿ ರೆಡಿ ಅದ್ರಿ. ಈಗ ನಾನು 1 ಚಪಾತಿ ತಗೊಂಡೇನ್ರಿ. ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬಟರ್ದ ಬ್ಯಾಟರ್ ಹಚ್ಕೊಳ್ಳೋಣ್ರಿ. ಇದನ್ನ ನೋಡ್ರಿ, ಈ ತರ ಕೈಯಿಂದ ಪೂರ್ತಿ ಹಚ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ರೌಂಡ್ ಚಪಾತಿಗೆ ಪೂರ್ತಿ ಹಚ್ಕೊಳ್ಳೋಣ್ರಿ. ಈಗ ನೋಡ್ರಿ, ಹಚ್ಕೊಂಡಾದ್ಮೇಲೆ ಈಗ ಇದ್ರ ಮೇಲ್ಗಡೆ ನಾವು ಮತ್ತೆ ರೆಡಿ ಮಾಡಿ ಇಟ್ಕೊಂಡ್ರೆ ಚಪಾತಿ ಹಾಕೊಳ್ಳೋಣ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಮೇಲ್ಗಡೆದ ಏನಾದ್ರು ಒಂದ್ ಸ್ವಲ್ಪ ಸಣ್ಣದಾಗಿದ್ರೆ ಈ ತರ ನೋಡ್ರಿ ಕೈಯಿಂದ ಒಂದ್ ಸ್ವಲ್ಪ ಜಗ್ಗಿ ಈ ತರ ಪೂರ್ತಿ ರೌಂಡ್ ಮುಚ್ಚೋವರೆಗೂ ಈ ತರ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇದನ್ನ ನೋಡ್ರಿ ಕೈಯಿಂದ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಇದರಲ್ಲಿ ಒಂದ್ ಸ್ವಲ್ಪ ಗಾಳಿ ಕೂಡ ಇರಬಾರ್ದ್ರಿ, ಈ ತರ ಪೂರ್ತಿ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ಮತ್ತೆ ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಳ್ಳೋ ಬಟರ್ ಬ್ಯಾಟರ್ ಹಾಕೊಳ್ಳೋಣ್ರಿ. ಇದೇ ತರ ಪೂರ್ತಿ 5 ಚಪಾತಿನ ಇದೇ ತರ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾವು 5 ಚಪಾತಿ ಇದೇ ತರ ರೆಡಿ ಮಾಡ್ಕೊಂಡಿರಿ. ಈಗ ಇದನ್ನ ಸ್ವಲ್ಪ ಕೈಯಿಂದ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಇದರಲ್ಲಿ ನೋಡ್ರಿ ಒಂದ್ ಸ್ವಲ್ಪನು ಹವಾ ಇರ್ಲಾರ್ದ ಗತೆನೆ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಹಾಗೇನೆ ಇದನ್ನ ನೋಡ್ರಿ ಈ ತರ ಒಂದ್ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ.
ಈಗ ನೋಡ್ರಿ ಮತ್ತೆ ಇದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬಟರ್ ಬ್ಯಾಟರ್ ಹಚ್ಕೊಳ್ಳೋಣ್ರಿ. ಇದೇ ತರ ಪೂರ್ತಿ ಹಚ್ಕೊಳ್ಳೋಣ್ರಿ ಮತ್ತೆ. ಈಗ ನೋಡ್ರಿ ಇದನ್ನ ಈ ತರ ರೋಲ್ ಮಾಡ್ಕೊಳ್ಳೋಣ್ರಿ. ಇದನ್ನ ನೋಡ್ರಿ ಈ ತರ ಪೂರ್ತಿ ಹಿಂದ್ಗಡೆ ಪ್ರೆಸ್ ಮಾಡ್ಕೊಂತ ಮಾಡ್ಕೊಂತ ರೋಲ್ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಇದರಲ್ಲಿನೂ ಕೂಡ ಒಂದ್ ಸ್ವಲ್ಪನು ಹವಾ ಇರಬಾರ್ದು. ಈ ತರ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಮೊದಲಿಗೆ ಒಂದ್ ಸ್ವಲ್ಪ ಸೈಡ್ ಇಂದ ಕಟ್ ಮಾಡ್ಕೊಂಡ್ಬಿಡೋಣ್ರಿ. ಈಗ ಇದನ್ನ ಇಷ್ಟು ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಇದೇ ತರ ಪೇಡೆ ಎಲ್ಲ ಕಟ್ ಮಾಡ್ಕೊಂಡೇವ್ರಿ. ಈಗ ನೋಡ್ರಿ ಇದರಲ್ಲಿ ಒಂದ್ ಹುಳಿ ತಗೊಂಡೇನ್ರಿ. ಇದನ್ನ ಈ ತರ ಕೈಯಿಂದ ಒಂದ್ ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋಣ್ರಿ. ಈ ತರ ರೌಂಡ್ ಮಾಡ್ಕೊಂಡೆ ಈ ಭಾಗದಿಂದ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಈ ತರ ಈಗ ಇದನ್ನ ಒಂದ್ ಸ್ವಲ್ಪ ಒಣ ಹಿಟ್ಟು ಹಚ್ಕೊಳ್ಳೋಣ್ರಿ. ಒಣ ಹಿಟ್ಟು ಹಚ್ಕೊಂಡು ಈ ತರ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ ಫ್ರೆಂಡ್ಸ್. ಸ್ವಲ್ಪ ದಪ್ಪನೇ ಇರ್ಬೇಕ್ರಿ, ಇದು ಜಾಸ್ತಿ ತೆಳಗಾಬಾರ್ದ್ರಿ. ಈ ತರ ಒಂದ್ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ. ನಾವ್ ನೋಡ್ರಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡೇವ್ ನೋಡ್ರಿ. ಈಗ ನೋಡ್ರಿ ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ಇದರಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಹಿಟ್ಟು ಈ ತರ ಹಾಕಿ ನೋಡ್ರಿ. ಈ ತರ ನೋಡ್ರಿ ಸ್ವಲ್ಪ ಸ್ವಲ್ಪ ಬಬಲ್ಸ್ ಬರ್ತಿರ್ಬೇಕ್ರಿ, ಅಷ್ಟೇ ಬಿಸಿ ಮಾಡ್ಕೋಬೇಕು ನೋಡ್ರಿ ಎಣ್ಣೆನ. ಇದು ನೋಡ್ರಿ ಪೂರ್ತಿ ಲೋ ಫ್ಲೇಮ್ ನಲ್ಲಿನೇ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಟರ್ ಹಾಕೊಳ್ಳೋಣ್ರಿ. ಇದು ನೋಡ್ರಿ ತಾನಾಗ್ಲೇ ಮೇಲ್ ಬರೋವರೆಗೂ ಬಿಡೋಣ್ರಿ ಇದನ್ನ ಹೀಗೆ. ಈಗ ನೋಡ್ರಿ ಇದನ್ನ ಹೊಳಿಸಿ ಹಾಕೊಳ್ಳೋಣ್ರಿ. ಇದೇ ತರ ಇದನ್ನ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ನಮ್ಮ ಮಟ್ರಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ, ಹಾಗೇನೆ ಎಷ್ಟು ಕ್ರಿಸ್ಪಿ ಆಗಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಇದನ್ನ ನೋಡ್ರಿ ನೀವು ಹಾಗೆ ಕೂಡ ತಿನ್ಬೋದ್ರಿ, ಅಥವಾ ಬಿಸಿ ಬಿಸಿ ಚಾ ಜೊತೆ ಸಾಯಂಕಾಲ ಅಥವಾ ಬೆಳಿಗ್ಗೆ ಟೈಮ್ ತಿನ್ಬೋದ್ರಿ. ಇದು ಸೇಮ್ ಖಾರಿ ಆಗಿರ್ತಾವಲ್ರಿ ಫ್ರೆಂಡ್ಸ್, ಅದೇ ಟೇಸ್ಟ್ ಆಗೈತೆ ನೋಡ್ರಿ. ಹಾಗೇನೆ ನೀವು ಇದನ್ನ ಸಣ್ಣ ಮಕ್ಕಳಿಗೆ ಮಾಡ್ಕೊಟ್ರೆ ಬಾಳ ಅಂದ್ರೆ ಬಾಳ ಇಷ್ಟಪಟ್ಟು ತಿಂತಾರ ನೋಡ್ರಿ ಫ್ರೆಂಡ್ಸ್ ನೀವು, ಅಷ್ಟು ರುಚಿಯಾಗ್ಯಾವ್ರಿ. ಹಾಗೇನೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಲೇಯರ್ ಕೂಡ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಇವು, ಎಷ್ಟು ಕ್ರಿಸ್ಪಿ, ಎಷ್ಟು ಲೇಯರ್, ಎಷ್ಟು ಮಸ್ತಾಗಿ ಬಂದಾವ್ರಿ. ಹಾಗೇನೆ ಟೇಸ್ಟ್ ಕೂಡ ಭಾಳ ಮಸ್ತಾಗ್ಯಾವ್ರಿ ಫ್ರೆಂಡ್ಸ್ ಇವು. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿದ್ರಿ, ಇದನ್ನ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡ್ರಿ ಫ್ರೆಂಡ್ಸ್, ಅಷ್ಟೇ ಟೇಸ್ಟ್ ಆಗ್ಯಾವ್ರಿ. ಹಾಗೇನೆ ನೋಡ್ರಿ ನೀವು ಹಿಟ್ಟಿಗೆ ಹಾಲು ಹಾಕ್ಲಾರ್ದೆ ಬರೀ ನೀರಿನಲ್ಲಿನೇ ನಾದ್ಕೊಂಡು ಮಾಡಿದ್ರೆ ನೀವು 15 ದಿನಗಳ ಕಾಲ ಹಾಗೆ ಇಟ್ಕೊಂಡು ಕೂಡ ತಿನ್ಬೋದು ನೋಡ್ರಿ ಫ್ರೆಂಡ್ಸ್. ಹಾಳಾಗೋದಿಲ್ರಿ, ಏನಿಲ್ರಿ, ಇವು ಚಲೋನೇ ಇರ್ತಾವ್ರಿ. ಆದ್ರೆ ಹಿಟ್ಟಿಗೆ ಹಾಲು ಮಾತ್ರ ಹಾಕ್ಲಾರ್ದೆ ನಾದ್ಬೇಕ್ರಿ ಹಿಟ್ಟು, ಬರೀ ನೀರಷ್ಟೇ ಉಪಯೋಗಿಸಿ. ನಾನು ಮಾಡಿದ ಮಟ್ರಿ ಖಾರಿ ನಿಮಗೆಲ್ಲಾಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಅದೇ ಥರ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡೋದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.